ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಎಸ್ಪಿನ್ ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು ಪಿ ಯು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಡೆಲೀಟ್ ಆಗಿರುವಂಥ ಪೋರ್ಷನ್ಸ್ ಬಗ್ಗೆ ನಾನು ಇವತ್ತಿನ ದಿವಸ ಮಾಹಿತಿ ಕೊಡ್ತಾ ಇದ್ದೀನಿ. ಯಾವ ಚಾಪ್ಟರ್ ಕಂಪ್ಲೀಟ್ ಆಗಿ ಡೆಲೀಟ್ ಆಗಿದೆ, ಎಷ್ಟೆಷ್ಟು ಪೋರ್ಷನ್ಸ್ ಡೆಲೀಟ್ ಆಗಿದೆ ಅನ್ನೋದನ್ನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನೋಡಿ, ಒನ್ ಬೈ ಒನ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ಸೆಟ್ ಚಾಪ್ಟರಲ್ಲಿ ಡಿಫ್ರೆನ್ಸ್ ಆಫ್ ದ ಸೆಟ್ಸ್ ಡೆಲೀಟ್ ಆಗಿದೆ, ಹಾಗೆ ಕಾಂಪ್ಲಿಮೆಂಟ್ರಿ ಸೆಟ್ಟು ಕಂಪ್ಲೀಟ್ ಆಗಿ ಡೆಲೀಟ್ ಆಗಿದೆ. ಇನ್ನು ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿ ತೊಗೊಂತ ಹೋದರೆ ಇದರಲ್ಲಿ ಟ್ರಿಪಲ್ ಪ್ರಾಡಕ್ಟ್ ಆಗಿರುವಂಥದ್ದು ಡೆಲೀಟ್ ಆಗಿ, ಹಾಗೆ ಸಮ್ ಡಿಫ್ರೆನ್ಸ್ ಆಫ್ ದ ಪ್ರಾಡಕ್ಟ್ ಆ್ಯಂಡ್ ಕೋಷನ್ಸ್ ಆಫ್ ಫಂಕ್ಷನ್ಸ್, ಇದೆಲ್ಲ ಕಾನ್ಸೆಪ್ಟ್ಗಳು ಡೆಲೀಟ್ ಆಗಿದೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರಲ್ಲಿ ಸ್ಟೂಡೆಂಟ್ಸ್. ಇನ್ನು ನೆಕ್ಸ್ಟು ನಾವು ಟಿಗ್ನೋಮೆಟ್ರಿಗೆ ಬಂದರೆ ಇದರಲ್ಲಿ ಜನರಲ್ ಸೊಲ್ಯೂಷನ್ ಮೇಲೆ ಬರುವಂಥ ಎಲ್ಲ ಎಕ್ಸಾಂಪಲ್ಸ್ಗಳು ಡೆಲೀಟ್ ಆಗಿದೆ, ಅಂದರೆ ಸೈನ್ ವಾಯ್, ಸೈನ್ ಎ ಈ ಥರ ಬರುವಂಥ ಎಕ್ಸಾಂಪಲ್ಲು ಡೆಲೀಟ್ ಆಗಿದೆ. ಇನ್ನು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್, ಇದರಲ್ಲಿ ಯಾವುದೇ ತರಹದ ಕಾನ್ಸೆಪ್ಟನ್ನ ಡೆಲೀಟ್ ಮಾಡಿಲ್ಲ, ಇದು ಕಂಪ್ಲೀಟ್ ಚಾಪ್ಟರ್ ಇದೆ. ಓಕೆ, ಇನ್ನು ಕಾಂಪ್ಲೆಕ್ಸ್ ನಂಬರ್ನ ತೊಗೊತಾ ಹೋದರೆ ಇದರಲ್ಲಿ ಪೋಲಾರ್ ಫಾರ್ಮ್ ಈಕ್ವೇಷನ್ ಮೇಲೆ ಬರುವಂಥ ಎಕ್ಸಾಂಪಲ್ಸ್ಗಳು ಡೆಲೀಟ್ ಆಗಿದ್ದಾವೆ ನೋಡಿ. ಓಕೆ, ಸ್ಕ್ವೇರ್ ರೂಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಇದ್ರ ಮೇಲೆ ಫೈನೈಟ್ ಮಾಡುವಂಥ ಎಲ್ಲ ಎಕ್ಸಾಂಪಲ್ಸ್ ಕೂಡ ಡೆಲೀಟ್ ಆಗಿದೆ, ಇದು ಕಾಂಪ್ಲೆಕ್ಸ್ ನಂಬರಲ್ಲಿ. ಇನ್ನು ಲೀನಿಯರ್ ಇನ್ಇಕ್ವಾಲಿಟಿ ತೊಗೊಂಡ್ರೆ ಇದರಲ್ಲಿನೂ ಯಾವುದೇ ತರನಾಗಿ ಡೆಲೀಟ್ ಆಗಿಲ್ಲ, ಎಲ್ಲ ಪೋರ್ಷನ್ ಕಂಪ್ಲೀಟ್ ಆಗಿದೆ ಲೀನಿಯರ್ ಇನ್ಇಕ್ವಾಲಿಟಿ ಚಾಪ್ಟರ್. ಇನ್ನು ನೆಕ್ಸ್ಟ್ ಬರೋದು ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್, ಇದರಲ್ಲಿ ಡೆರಿವೇಷನ್ ಫಾರ್ಮುಲಾ ಎನ್ ಪಿ ಆರ್ ಎನ್ ಸಿ ಆರ್ ಇದು ಡೆಲೀಟ್ ಆಗಿದೆ. ಬೈನಾಮಿಯಲ್ ಈ ಚಾಪ್ಟರ್ನ ಟೋಟಲ್ ಆಗಿ ಡೆಲೀಟ್ ಮಾಡಿದ್ದಾರೆ ಸ್ಟೂಡೆಂಟ್ಸ್, ಇದು ಸೆಕೆಂಡ್ ಇಯರ್ಗೆ ರಿಲೇಟೆಲ್ಲೂ ಇಲ್ಲ. ಸೊ ಹಾಗಾಗಿ ಈ ಚಾಪ್ಟರ್ನ ಟೋಟಲ್ ಆಗಿ ಡೆಲೀಟ್ ಮಾಡಿದ್ದಾರೆ ಬೈನಾಮಿಯಲ್ ಥಿಯರಮನ್ನು. ಓಕೆ, ಇನ್ನು ನೆಕ್ಸ್ಟ್ ಬರೋದು ಸಿಕ್ವೆನ್ಸ್ ಅಂಡ್ ಸಿರೀಸ್, ಇದರಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಆಗಿದ್ದು ಸ್ಪೆಷಲ್ ಸಮ್, ಆ ಕಾನ್ಸೆಪ್ಟನ್ನ ಟೋಟಲ್ ಆಗಿ ಡೆಲೀಟ್ ಮಾಡಿದ್ದಾರೆ. ಸಮಿಷನ್ ಆಫ್ ಕೆ, ಕೆ ಸ್ಕ್ವೇರ್, ಕೆ ಕ್ಯೂಬ್ ಬರುವಂಥ ಈ ರಿಸಲ್ಟ್ಗಳನ್ನು ಡೆಲೀಟ್ ಮಾಡಿದ್ದಾರೆ ಸಿಕ್ವೆನ್ಸ್ ಅಂಡ್ ಸಿರೀಸಲ್ಲಿ. ಓಕೆ, ಸೊ ಇನ್ನು ನಾವು ನೆಕ್ಸ್ಟು ಸ್ಟೇಟ್ ಲೈನಲ್ಲಿ ನೋಡ್ತಾ ಹೋದರೆ ಶಿಫ್ಟ್ ಆಫ್ ದ ಒರಿಜಿನ್ನು ಮತ್ತು ಇಕ್ವೇಷನ್ ಆಫ್ ದ ಫ್ಯಾಮಿಲಿ ಆಫ್ ದಿ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಅ ಟೂ ಲೈನ್ಸ್, ಈ ಕಾನ್ಸೆಪ್ಟು ಡೆಲೀಟ್ ಆಗಿದೆ ಸ್ಟ್ರೇಟ್ ಲೈನ್ ಚಾಪ್ಟರಲ್ಲಿ. ಓಕೆ, ಸೊ ಇನ್ನು ನಾನು ನೆಕ್ಸ್ಟ್ ಚಾಪ್ಟರ್ ನೋಡ್ತೊಗೊಂಡು ಹೋದರೆ ಕೋನಿಕ್ ಸೆಕ್ಷನ್ ಚಾಪ್ಟರ್ನ ಕಂಪ್ಲೀಟಾಗಿ ಡೆಲೀಟ್ ಮಾಡಿದ್ದಾರೆ. ಕೋನಿಕ್ ಸೆಕ್ಷನ್ ಚಾಪ್ಟರ್ ನಿಮ್ಮದು ನೆಕ್ಸ್ಟ್ ಚಾಪ್ಟರ್ ಆಗಿತ್ತು, ಆ ಚಾಪ್ಟರ್ನ ಟೋಟಲ್ ಆಗಿ ಡೆಲೀಟ್ ಮಾಡಿದ್ದಾರೆ ನೋಡಿ ಇಲ್ಲಿ. ಓಕೆ, ಸೊ ಕೋನಿಕ್ ಸೆಕ್ಷನ್ ಚಾಪ್ಟರ್ ಇದು ಇಲ್ಲ ನಿಮಗೆ ಇವಾಗ. ಇನ್ನು ನೆಕ್ಸ್ಟ್ ಬರೋದು ತ್ರೀ ಡಿ, ತ್ರೀ ಡಿ ಚಾಪ್ಟರಲ್ಲಿ ಏನೂ ಡೆಲೀಟ್ ಆಗಿಲ್ಲ, ಇದು ಕಂಪ್ಲೀಟ್ ಚಾಪ್ಟರ್ ಆ್ಯಸ್ ಇಟ್ ಈಸ್ ಹಾಗೆ ಇಟ್ಟಿದ್ದಾರೆ. ಓಕೆ, ಸೊ ತ್ರೀ ಡಿ ಚಾಪ್ಟರ್ ಆ್ಯಸ್ ಇಟ್ ಈಸ್ ಇದೆ. ನೆಕ್ಸ್ಟು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ ಚಾಪ್ಟರ್, ಇದರಲ್ಲಿ ಕೂಡ ಯಾವುದೇ ತರಹದ ಡೆಲೀಟ್ ಇಲ್ಲ, ಎಲ್ಲ ಕಂಪ್ಲೀಟ್ ಚಾಪ್ಟರ್ ಆ್ಯಸ್ ಇಟ್ ಈಸ್ ಇದೆ. ಓಕೆ, ಸೊ ಇನ್ನು ನಾನು ನೆಕ್ಸ್ಟ್ ನೋಡ್ತಾ ಹೋದರೆ ಮ್ಯಾಥಮೆಟಿಕಲ್ ರೀಸನಿಂಗ್, ಸೊ ಈ ಚಾಪ್ಟರ್ನ ಕೂಡ ಟೋಟಲ್ ಆಗಿ ಡೆಲೀಟ್ ಮಾಡಿದ್ದಾರೆ ಸ್ಟೂಡೆಂಟ್ಸ್, ಮ್ಯಾಥಮೆಟಿಕಲ್ ರೀಸನಿಂಗು ಡೆಲೀಟ್ ಆಗಿದೆ. ಇನ್ನು ಸ್ಟ್ಯಾಟಿಸ್ಟಿಕ್ಸಲ್ಲಿ ಅನಾಲಿಸಿಸ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಿತ್ ಈಕ್ವಲ್ ಮೀನ್ ಬಟ್ ಡಿಫ್ರೆಂಟ್ ವೇರಿಯೇಷನ್, ಈ ಕಾನ್ಸೆಪ್ಟನ್ನ ಡೆಲೀಟ್ ಮಾಡಿದ್ದಾರೆ. ಇನ್ನು ಲಾಸ್ಟ್ ಪ್ರೊಬಾಬಿಲಿಟಿಯಲ್ಲಿ ಬಂದು, ಸೊ ಇದರಲ್ಲಿ ಎಕ್ಸಾಮೆಟಿಕ್ ಅಪ್ರೋಚಸ್ ಟು ಪ್ರೊಬಾಬಿಲಿಟಿ ಅಂತ ಒಂದು ಕಾನ್ಸೆಪ್ಟ್ ಬರ್ತಿತ್ತು, ಅದರಲ್ಲಿ ಬರುವಂಥ ಎಲ್ಲ ಕಾನ್ಸೆಪ್ಟ್ ಡೆಲೀಟ್ ಆಗಿದೆ. ಸೊ ಇದರಲ್ಲಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟು, ಇವೆಂಟ್, ಇವೆಲ್ಲ ರಿಸಲ್ಟ್ಸ್ಗಳು ಇದ್ದಾವೆ ಪ್ರೊಬಾಬಿಲಿಟಿಯಲ್ಲಿ. ಓಕೆ, ಸೊ ಉಳಿದಿರುವಂಥ ಎಲ್ಲ ಕಾನ್ಸೆಪ್ಟ್ಗಳು ಡೆಲೀಟ್ ಆಗಿದೆ. ಓಕೆ ಸ್ಟ್ರೆಂಡ್ಸ್, ಸೊ ಇದಾಗಿದೆ ನಿಮ್ಮ ಡೆಲೀಟೆಡ್ ಪೋರ್ಷನ್ ಆಗಿದೆ ಸ್ಟ್ರೆಂಡ್ಸ್. ಟೋಟಲಿ ಎಷ್ಟು ಚಾಪ್ಟರ್ಸ್ಗಳು ಡೆಲೀಟ್ ಆಗಿದೆ ಎಲ್ಲರೂ ಒಂದೊಂದು ಸತಿ ನೋಡಿ ಈ ವಿಡಿಯೋನ, ಸೊ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿ ಯಾವ ಕಾನ್ಸೆಪ್ಟ್ಗಳು ಡೆಲೀಟ್ ಆಗಿದೆ ಅಂತ. ಸೊ ಇದರದ್ದು ಬ್ಲೂ ಪ್ರಿಂಟ್ ಏನೇನು ಬರುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ಟ್ರೆಂಡ್ಸ್. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್, ಥ್ಯಾಂಕ್ ಯು.